Good morning students, today's class is on equation of a straight line. So straight line, now straight line na represent maadlikke different forms of equations na use maadthivi. So one by one here we have to study. So before that, let us recall what is the slope. Yakandre last video dalli nanu slope andre enu definition formula ella kottide. ಅದರದ ಜಸ್ಟ್ ರಿಕಾಲ್ ಮಾಡೋಣ. ಸೊ ಇಯರ್ ಸ್ಟ್ರೈಟ್ ಲೈನ್ ಟೇಕ್ ಎ ಬಿ, ಎ ಬಿ ಅನ್ನು ಸ್ಟ್ರೈಟ್ ಲೈನ್ ತೊಗೊಳ್ರಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ಸು ಅದರದ್ದೆಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇಲ್ಲಿ ಎ ಬಿ ಅನ್ನೋ ಸ್ಟ್ರೈಟ್ ಲೈನು ಮೇಕ್ಸ್ ಆನ್ ಆ್ಯಂಗಲ್ ಥೀಟಾ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಇದು ಎಕ್ಸ್ ಆಕ್ಸಿಸ್ ಇನ್ ದ ಪಾಸಿಟಿವ್ ಡೈರೆಕ್ಷನ್. ಲೆಫ್ಟ್ ಸೈಡ್ ಬರೋದು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ರೈಟ್ ಸೈಡಲ್ಲಿ ಬರೋದು ನೆಗೆಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಥೀಟಾ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ದಿ ಸ್ಟ್ರೈಟ್ ಲೈನ್ ಎ ಬಿ ಆ್ಯಂಡ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ದೆನ್ ಸ್ಲೋಪ್ ಆಫ್ ದಿ ಲೈನ್ ಎ ಬಿ ಈಸ್ ದಿ ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್ ಥೀಟಾ. Nothing but tan theta. So theta is the angle between the straight line and the positive direction of x axis. Then tangent of the angle theta, that is the tan theta, is called slope of the line AB. So idu the definition nanu last class helide. Slope of AB na m, small letter m inda represent madri, m is equal to tan theta. ಥೀಟಾ ಅಂದರೆ ಏನಿಲ್ಲಿ ಆ್ಯಂಗಲ್. ಆ ಆ್ಯಂಗಲ್ಗೆ ನಾವು ಒಂದು ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಸೊ ಇದು ಪರ್ಟಿಕ್ಯುಲರ್ ವರ್ಡ್ ಯೂಸ್ಡ್ ಫಾರ್ ಆನ್ ಆ್ಯಂಗಲ್ ಥೀಟಾ ಬಿಟ್ವೀನ್ ದಿ ಸ್ಟ್ರೈಟ್ ಲೈನ್ ಆ್ಯಂಡ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ನೋಡಿರಿ, ಥೀಟಾ ಮತ್ತು ಲೈನ್ ಮತ್ತು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಮಧ್ಯೆ ಇರೋ ಆ್ಯಂಗಲ್ ಏನಿದೆ ಅದು ಥೀಟಾ. ಅದಕ್ಕೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅಂತಲೂ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಫೈಂಡ್ ದ ಸ್ಲೋಪ್ ಆಫ್ ಲೈನ್, ಸ್ಲೋಪ್ ಆಫ್ ಎ ಲೈನ್ ಊಸ್ ಇನ್ಕ್ಲಿನೇಷನ್, ಊಸ್ ಇನ್ಕ್ಲಿನೇಷನ್ ಈಸ್ 60 degrees ಅಂತ ಹೇಳ್ತಾರೆ. ಇನ್ಕ್ಲಿನೇಷನ್ ಮೀನ್ಸ್ ಇಟ್ ಈಸ್ ಆ್ಯಂಗಲ್, ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಅದಕ್ಕೆ ಅವರು ದೇ ಆರ್ ಜಸ್ಟ್ ಯೂಸಿಂಗ್ ದ ವರ್ಡ್ ಇನ್ಕ್ಲಿನೇಷನ್. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅದರದ್ದು ಮೀನಿಂಗ್ ಅದು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ನು. ಇಲ್ಲಿ ಬರೀ ಇನ್ಕ್ಲಿನೇಷನ್ ಅನ್ನೋ ವರ್ಡ್ ಅಷ್ಟೇ ಯೂಸ್ ಮಾಡಿರ್ತಾರೆ, ದಟ್ ಈಸ್ ನಥಿಂಗ್ ಬಟ್ ಆ್ಯಂಗಲ್. ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದಿ ಸ್ಲೋಪ್. ಸ್ಲೋಪ್ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಕೊಟ್ಟಿದ್ದಾರೆ. ಆ್ಯಂಗಲ್ ಥೀಟಾ ಈಸ್ ಗಿವನ್, ದಟ್ ಈಸ್ 60 degrees. ಫಾರ್ಮುಲಾ ಏನು ಹೇಳುತ್ತೆ, ಎಮ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಇದು ಫಾರ್ಮುಲಾ ಸ್ಲೋಪ್ ತೆಗಿಲಿಕ್ಕೆ. ಸೊ ಎಮ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಫಾರ್ಮುಲಾದಲ್ಲಿ ಥೀಟಾನ ಸಬ್ಸ್ಟ್ಯೂಟ್ ಮಾಡಿರಿ. ಸೊ ಥೀಟಾ ಎಷ್ಟಿದೆ, 60 degrees ಇದೆ. ಟ್ಯಾನ್ 60 degrees ಎಷ್ಟು ಎಷ್ಟಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 3. ಯಾಕೆ ಹೇಳ್ರಿ, ಟ್ಯಾನ್ 60 ಈಸ್ ಸೈನ್ 60 ಡಿವೈಡೆಡ್ ಬೈ ಕಾಸ್ 60. ಸೈನ್ 60 ವ್ಯಾಲ್ಯೂ ಎಷ್ಟು, ರೂಟ್ 3 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಕಾಸ್ 60 ವ್ಯಾಲ್ಯೂ 1/2. ಅಲ್ಲಿಗೆ ರೂಟ್ 3/2 ಅಂದರೆ ರೂಟ್ 3/1 ಅಂದರೆ ರೂಟ್ 3. ಸೊ ಎಮ್ ಈಸ್ ದಿ ವ್ಯಾಲ್ಯೂ ಆಫ್ ಸ್ಲೋಪ್, ದಟ್ ಈಸ್ ರೂಟ್ 3. ಎಮ್ ಈಸ್ ಈಕ್ವಲ್ ಟು ರೂಟ್ 3 ಈಸ್ ದಿ ವ್ಯಾಲ್ಯೂ ಆಫ್ ದಿ ಸ್ಲೋಪ್. ದಿಸ್ ಈಸ್ ಹೌ ಟು ಫೈಂಡ್ ದಿ ಸ್ಲೋಪ್ ವೆನ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್, ಆ್ಯಂಗಲ್ ಈಸ್ ಗಿವನ್. ನಿಮಗೆ ಯಾವಾಗ ಆ್ಯಂಗಲ್ ಕೊಟ್ಟಿರ್ತಾರೆ ಆವಾಗ ಸ್ಲೋಪ್ ತೆಗೆಯೋದು. ಇದು ಸ್ಲೋಪ್ ತೆಗಿಲಿಕ್ಕೆ ಎಮ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಫಾರ್ಮುಲಾ ಯೂಸ್ ಮಾಡಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಟ್ರಿಗ್ನೋಮೆಟ್ರಿ ನಾಲೆಡ್ಜ್ ಯೂಸ್ ಮಾಡಿಕೊಳ್ರಿ. ಟ್ರಿಗ್ನೋಮೆಟ್ರಿ ಟೇಬಲಲ್ಲಿ ಟ್ಯಾನ್ 60 ವ್ಯಾಲ್ಯೂ ಡೈರೆಕ್ಟಾಗಿ ಇದೆ, ಆ ವ್ಯಾಲ್ಯೂನೇ ಡೈರೆಕ್ಟಾಗಿ ಬರೀರಿ. ಜಸ್ಟ್ ಐ ಸಿಂಪ್ಲಿಫೈಡ್ ಇಟ್, ತೋರಿಸಿದೆ ನಿಮಗೆ ರೂಟ್ 3 ಯಾವ ಥರ ಬಂದಿದೆ ಅನ್ನೋದನ್ನು. ಸೊ ಟ್ಯಾನ್ 60 ಟ್ರಿಗ್ನೋಮೆಟ್ರಿಕ್ ಟೇಬಲಲ್ಲಿ ಅದರ ವ್ಯಾಲ್ಯೂ ಇದೆ, ಆ ಟ್ರಿಗ್ನೋಮೆಟ್ರಿಕ್ ಟೇಬಲಲ್ಲಿ ಇರೋ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಟ್ಯಾನ್ 60 ವ್ಯಾಲ್ಯೂನ ಡೈರೆಕ್ಟಾಗಿ ಬರೀರಿ.
ಡೋಂಟ್ ಸಿಂಪ್ಲಿಫೈ ಅಂದರೆ ರೂಟ್ ತ್ರೀನ ಒನ್ ಪಾಯಿಂಟ್ ಸಮಥಿಂಗ್ ಆ ಥರ ಏನೂ ಇಡಬೇಡ್ರಿ, ಡೆಸಿಮಲ್ಲಲ್ಲಿ ಇಡಬೇಡ್ರಿ. ಎಮ್ ಇಸ್ ಈಕ್ವಲ್ ಟು ರೂಟ್ ತ್ರೀ, ಕೀಪ್ ಆ್ಯಸ್ ಇಟ್ ಈಸ್. ದಿಸ್ ಇಸ್ ದಿ ಸ್ಲೋಪ್. ಸೊ ಒನ್ ಮೆಥಡ್. ಇದು ಯಾವಾಗ ಯೂಸ್ ಮಾಡಬೇಕು ಈ ಫಾರ್ಮುಲಾನ, ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾನ ಫಾರ್ಮುಲಾ? ವೆನ್ ಎವರ್ ಆ್ಯಂಗಲ್ ಮೇಡ್ ಬೈ ದಿ ಸ್ಟ್ರೈಟ್ ಲೈನ್, ಈ ಸ್ಟ್ರೈಟ್ ಲೈನ್ ಆ್ಯಂಗಲ್ನ ಸಬ್ಸ್ಟೆಂಡ್ ಮಾಡಿದಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡಿ. ಸೊ ವೆನ್ ಎವರ್ ಆ್ಯಂಗಲ್ ಈಸ್ ಮೇಡ್ ಬೈ ದಿ ಸ್ಟ್ರೈಟ್ ಲೈನ್ ಈಸ್ ಗಿವನ್, ಸೊ ಆ್ಯಂಗಲ್ ಮೇಡ್ ಬೈ ದಿ ಸ್ಟ್ರೈಟ್ ಲೈನ್ ಈಸ್ ಗಿವನ್, ದೆನ್ ಯೂಸ್ ದ ಫಾರ್ಮುಲಾ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಟು ಫೈಂಡ್ ಸ್ಲೋಪ್. ಅದೇ ಥರ ನಿಮಗೆ ಆ್ಯಂಗಲ್ ಬದಲಿ, ಇನ್ಸ್ಟೆಡ್ ಆಫ್ ಆ್ಯಂಗಲ್, ಸಪೋಸ್ ಲೈನ್ ಇಫ್ ಇಟ್ ಪಾಸಸ್ ಥ್ರೂ ಟೂ ಪಾಯಿಂಟ್ಸ್, ಎ ಲೈನ್ ಪಾಸಸ್ ಥ್ರೂ ಟೂ ಪಾಯಿಂಟ್ಸ್, ಏನದು ಒಂದು ಪಾಯಿಂಟು, ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಒನ್ ಕಮ ವೈ ಒನ್, ಬಿ ಅನ್ನೋದು ಇನ್ನೊಂದು ಪಾಯಿಂಟು ಎಕ್ಸ್ ಟು ಕಮ ವೈ ಟು. ಸೊ ಈ ಎರಡು ಪಾಯಿಂಟ್ಸ್ ಮೂಲಕ ಸ್ಟ್ರೈಟ್ ಲೈನ್ ಪಾಸ್ ಆಗ್ತಾ ಇದೆ. ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಸೊ ಆರಿಜನ್ ಇದು ಎಕ್ಸ್ ಡ್ಯಾಶ್, ಎಕ್ಸ್ ಓ ಎಕ್ಸ್ ಡ್ಯಾಶ್ ಎಕ್ಸ್ ಆಕ್ಸಿಸ್, ವೈ ಓ ವೈ ಡ್ಯಾಶ್ ವೈ ಆಕ್ಸಿಸ್. ಇಯರ್ ಟೂ ಪಾಯಿಂಟ್ಸ್ ಆರ್ ಗಿವನ್, ಎ ಮತ್ತು ಬಿ. ಈ ಎರಡು ಪಾಯಿಂಟ್ಸ್ ಮೂಲಕ ಸ್ಟ್ರೈಟ್ ಲೈನ್ ಪಾಸ್ ಆಗ್ತಾ ಇದೆ. ಸೊ ಎ ಈಸ್ ಎ ಪಾಯಿಂಟ್ ಎಕ್ಸ್ ಒನ್ ಕಮ ವೈ ಒನ್, ಬಿ ಈಸ್ ಎ ಪಾಯಿಂಟ್ ಎಕ್ಸ್ ಟು ಕಮ ವೈ ಟು. ಸೊ ಥ್ರೂ ದೀಸ್ ಟೂ ಪಾಯಿಂಟ್ಸ್ ಸ್ಟ್ರೈಟ್ ಲೈನ್ ಪಾಸಸ್. ದೆನ್ ಔ ಟು ಫೈಂಡ್ ದಿ ಸ್ಲೋಪ್, ಇಯರ್ ಆ್ಯಂಗಲ್ ಈಸ್ ನಾಟ್ ಗಿವನ್, ಆ್ಯಂಗಲ್ ಮೇಡ್ ಬೈ ದಿ ಸ್ಟ್ರೈಟ್ ಲೈನ್ ಈಸ್ ನಾಟ್ ಗಿವನ್. ಸೊ ಆ್ಯಂಗಲ್ ಮೇಡ್ ಬೈ ದಿ ಸ್ಟ್ರೈಟ್ ಲೈನ್, ಈ ಸ್ಟ್ರೈಟ್ ಲೈನಿಂದ ಎಷ್ಟು ಆ್ಯಂಗಲ್ ಕನ್ಸ್ಟ್ರಕ್ಟ್ ಆಗಿದೆ ಥೀಟಾ, ಅದು ಕೊಟ್ಟಿಲ್ಲ. ಸೊ ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ, ಇನ್ಸ್ಟೆಡ್ ಆಫ್ ಗಿವಿಂಗ್ ಆ್ಯಂಗಲ್ ಮೇಡ್ ಬೈ ದಿ ಸ್ಟ್ರೈಟ್ ಲೈನ್, ಟೂ ಪಾಯಿಂಟ್ಸ್ ಆರ್ ಗಿವನ್. ಸೊ ಆನ್ ಥ್ರೂ ದೀಸ್ ಟೂ ಪಾಯಿಂಟ್ಸ್ ಲೈನ್ ಪಾಸಸ್. ಸೊ ಈ ಎರಡು ಪಾಯಿಂಟ್ಸ್ ಮೂಲಕ ಲೈನ್ ಪಾಸ್ ಆಗ್ತಾ ಇದೆ, ಆ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ದೆನ್ ಹೌ ಟು ಫೈಂಡ್ ದಿ ಸ್ಲೋಪ್, ಅದಕ್ಕೆ ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ. ಸ್ಲೋಪ್ ಆಫ್ ಲೈನ್ ಜಾಯ್ನಿಂಗ್ ಅಥವಾ ಪಾಸಿಂಗ್, ಜಾಯ್ನಿಂಗ್ ಟೂ ಪಾಯಿಂಟ್ಸ್ ಯಾವುದ್ಯಾವುದು, ಎಕ್ಸ್ ಒನ್ ವೈ ಒನ್ ಆ್ಯಂಡ್ ಎಕ್ಸ್ ಟು ವೈ ಟು. ಸ್ಲೋಪ್ ಆಫ್ ದಿ ಲೈನ್ ಜಾಯ್ನಿಂಗ್ ಆರ್ ಪಾಸಿಂಗ್ ಥ್ರೂ ಟೂ ಪಾಯಿಂಟ್ಸ್ ಎಕ್ಸ್ ಒನ್ ವೈ ಒನ್ ಆ್ಯಂಡ್ ಎಕ್ಸ್ ಟು ವೈ ಟು ಈಸ್ ಗಿವನ್ ಬೈ ದಿ ಫಾರ್ಮುಲಾ. ಸ್ಲೋಪಿಗೆ ಯಾವಾಗಲೂ ಎಮ್ ಯೂಸ್ ಮಾಡಿ. ಈಸ್ ಗಿವನ್ ಬೈ ದ ಫಾರ್ಮುಲಾ ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಸ್ಲೋಪ್ ವೆನ್ ಎವರ್ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಆರ್ ಗಿವನ್. ಈ ಪಾಯಿಂಟ್ಸ್ಗಳಿಗೆ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಅಂತಲೂ ಕರೀತಾರೆ. ಸೊ ವೆನ್ ಎವರ್ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ಸ್ ಥ್ರೂ ವಿಚ್ ಲೈನ್ ಪಾಸಸ್ ಆರ್ ಗಿವನ್ ದೆನ್ ಯೂಸ್ ದಿಸ್ ಫಾರ್ಮುಲಾ ಟು ಫೈಂಡ್ ಸ್ಲೋಪ್. ಸ್ಲೋಪ್ ಆಫ್ ದಿ ಲೈನ್ ಪಾಸಿಂಗ್ ಅಥವಾ ಜಾಯ್ನಿಂಗ್ ಥ್ರೂ ದಿ ಪಾಯಿಂಟ್ಸ್ ಎಕ್ಸ್ ಒನ್ ವೈ ಒನ್ ಆ್ಯಂಡ್ ಎಕ್ಸ್ ಟು ವೈ ಟು ಆರ್ ಗಿವನ್ ದೆನ್ ಸ್ಲೋಪ್ ಈಸ್ ಗಿವನ್ ಬೈ ಎಮ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಫಾರ್ ಎಕ್ಸಾಂಪಲ್. ಸೊ ಫೈಂಡ್ ದಿ ಸ್ಲೋಪ್, ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಝೀರೋ ಕಾಮ ಟು ಆ್ಯಂಡ್ ಟೂ ಕಾಮ ಸಿಕ್ಸ್. ಇದು ಕ್ವಶನ್, ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಕ್ವಶನ್, ಫೈಂಡ್ ದಿ ಸ್ಲೋಪ್. ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ಏನಿದೆ ಝೀರೋ ಕಾಮ ಟು, ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ರಿ. ಸೆಕೆಂಡ್ ಪಾಯಿಂಟ್ ಏನಿದೆ ಟೂ ಕಾಮ ಸಿಕ್ಸ್, ಟೇಕ್ ದಿಸ್ ಪಾಯಿಂಟ್ ಆ್ಯಸ್ ಎಕ್ಸ್ ಟು ಕಾಮ ವೈ ಟು. ಈಗ ನಿಮಗೆ ಕ್ಲಿಯರ್ಲಿ ಎಕ್ಸ್ ಒನ್ ವ್ಯಾಲ್ಯೂ ಎಷ್ಟಾಯಿತು, ಝೀರೋ. ವೈ ಒನ್ ವ್ಯಾಲ್ಯೂ ಎಷ್ಟಾಯಿತು, ಟೂ. ಸಿಮಿಲರ್ಲಿ ಎಕ್ಸ್ ಟು ವ್ಯಾಲ್ಯೂ ಟೂ, ವೈ ಟು ವ್ಯಾಲ್ಯೂ ಸಿಕ್ಸ್. ಸೊ ದಟ್ ಸ್ಲೋಪ್ ಈಸ್ ಗಿವನ್ ಬೈ ದಿ ಫಾರ್ಮುಲಾ ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ
x2 minus x1. What is y2? 6 minus y1, 2 divided by x2, 2 minus x1, 0. 6 minus 2 means 4 divided by 2 minus 0, 2. Alige slope est aitu? 2 1s are 2, 2s are 2. Slope is equal to 2. Slope of the line joining these two points is 2. This is how to use the formula. Alige slope tagilike two formulas we know it. One is whenever angle of inclination athava angle made by this straight line is given, theta is given, then use the formula m is equal to tan theta to find the slope. Whenever line joining points are given, so then slope of the line passing through those two points is given by m is equal to y2 minus y1 divided by x2 minus x1. So by knowing slope, nimge slope tagilike eradu formula kottidini, inondu formula ide. Next nimge otta equation of straight line osbekadre that third formula to find the slope I will give. ಈಗ ನಿಮಗೆ ಎರಡು ಫಾರ್ಮುಲಾ ಸಾಕು. ಒಂದು ಟ್ಯಾನ್ ಥೀಟಾ, ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಇನ್ನೊಂದು ಎಮ್ ಇಸ್ ಈಕ್ವಲ್ ಟು y2 ಮೈನಸ್ y1 ಬೈ x2 ಮೈನಸ್ x1. ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಕೊಟ್ಟಿರಬೇಕು. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಕೊಟ್ಟಿರಲ್ಲ, ಆ್ಯಂಗಲ್ ಕೊಟ್ಟಿರಲ್ಲ. ಇನ್ಸ್ಟೆಡ್ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ದೆನ್ ಯೂಸ್ ದಿಸ್ ಫಾರ್ಮುಲಾ ಟು ಫೈಂಡ್ ಸ್ಲೋಪ್. And next, last class alli again we studied intercept. So what do you mean by intercept? If a straight line cuts x axis and y axis, if a straight line AB cuts x axis at the point A and y axis at the point B, then the distance from the origin to the point where x-axis is cut by a straight line, that distance is called x-intercept represented by small a. Straight line cuts x-axis at the point A and y-axis at the point B, then the distance OA is called x-intercept represented by small letter A. The distance OB is represented by y-intercept, that is given by small b. So straight line cuts x-axis at the point A and y-axis at the point B, then the distances OA called as x-intercept, OB called as y-intercept. ಇವು ಇಂಟರ್ಸೆಪ್ಟ್ಸ್. ಟೂ ಟೈಪ್ಸ್ ಆಫ್ ಇಂಟರ್ಸೆಪ್ಟ್ಸ್ ಆರ್ ದೇರ್. ಎರಡು ಇಂಟರ್ಸೆಪ್ಟ್ಸ್ ಇರ್ತವೆ, ಒಂದು x-intercept, ಇನ್ನೊಂದು y-intercept. ಸೊ ಇಷ್ಟು ನಾಲೆಡ್ಜ್ ಇಟ್ಕೊಂಡು ನಾವು ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್.